ಒಣಗಿದ ಹುಲ್ಲುಗಳನ್ನ ತಿಂದರೂ ಕೂಡ ಕಾಡಿನ ಆನೆಗಳು ಬಲಿಷ್ಠವಾಗಿರುತ್ತವೆ ನಿಜವಾದ ಸ್ನೇಹಿತನಾದವನು ಅದರಿಂದ ರಕ್ಷಿಸುತ್ತಾನೆ ಈ ಎಲ್ಲ ಗುಣಗಳು ಇರುವಂತಹ ವ್ಯಕ್ತಿಯು ಉನ್ನತ ವಿದ್ಯೆ ಇಲ್ಲದಿರುವಂತವನು ಪಶು ಸಮಾನಃ ಪಶು ಅಂದ್ರೆ ಪ್ರಾಣಿಗಳಿಗೆ ಸಮಾನನು ಪಶು ಸಮಾನ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವತಾಂ ಸರ್ವಾಪಿ ಪ್ರಥಮ ಪಿ ಯು ಸೀ ಸಂಸ್ಕೃತಕಕ್ಷಾಂ ಪ್ರತಿ ಸ್ವತಃ ನಾಮ ಭಾರತಿ ಅಹಂ ವಿಧ್ಯಾಶ್ರಮ ವಿಧ್ಯಾಲೇ ಸಂಸ್ಕೃತವಿಭಾಗೇ ಕಾರ್ಯಂ ಕರೋಮಿ ಸೂಕ್ತಿ ಕುಸುಮಿ ಪದ್ಯ ಭಗಂ ಪಾಠ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಪ್ರಥಮ ಪಿ ಯು ಸಿ ಸಂಸ್ಕೃತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ಪ್ರಥಮ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಒಂಬತ್ತನೇ ಪಾಠವಾದಂತಹ ಸೂಕ್ತಿ ಕುಸುಮಾನಿ ಎಂಬುವಂತಹ ಪದ್ಯಭಾಗವನ್ನು ಮಾಡುತ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ಸೂಕ್ತಿ ಕುಸುಮಾನಿ ಈ ಪಾಠದ ಐದು ಶ್ಲೋಕಗಳನ್ನು ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ರಿ ಇದರ ಬಗ್ಗೆ ವಿವರವನ್ನು ತಿಳ್ಕೊಂಡಿದ್ರಿ ಮಕ್ಕಳೇ ಹಾಗಾಗಿ ಇಂದು ನಾನು ಆ ಐದು ಶ್ಲೋಕದ ನಂತರ ಅಂದರೆ ಆರನೆಯ ಶ್ಲೋಕದಿಂದ ಇಂದಿನ ಪಾಠವನ್ನು ಶುರು ಮಾಡ್ತೇನೆ ಮಕ್ಕಳೇ ಐದು ಶ್ಲೋಕಗಳು ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ ಇಂದಿನ ಪಾಠವನ್ನು ಆರನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ ಶ್ರೇಷ್ಠ ಶ್ಲೋಕ ಪುರತಃ ಗಚ್ಚಾಮ ಸರ್ಪಾ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ ಶುಷ್ಕೈ ಶುಷ್ಕೈರ್ ವನಗಜ ಬಲಿನೋ ಭವಂತಿ ಕಂದೈ ಫಲೈ ಮುನಿರಿವ ಕ್ಷಪಯಂತಿ ಕಾಲಂ ಸಂತೋಷ ಏವ ಪುರುಷಸ ಪರಂ ನಿಧಾನಂ ಅಂತ ಹೇಳ್ತಾರೆ ಎಷ್ಟು ಸುಂದರವಾದಂತಹ ಸೂಕ್ತಿ ಅಥವಾ ನೀತಿಸಾರ ಅಂದರೆ ಮಕ್ಳೆ ಇದು ಇದರ ಅರ್ಥವನ್ನು ಕೇಳ್ಕೊಳ್ಳಿ ಹೇಳ್ತೇನೆ ಶ್ಲೋಕದ ಅನ್ವಯವನ್ನು ನೋಡೋಣ ಮಕ್ಕಳೇ ಸರ್ಪಾಹ ಪವನಂ ಪಿಬಂತ ತಿ ತೇನ ದುರ್ಬಲ ಶುಷ್ಕೈತೃಣ ವನಗಜಾ ಬಲಿನಃ ಕಂದೈಪಲೈ ಮುನಿವರಾ ಕಾಲಂ ಕ್ಷಪೆಯಿ ಅತ ಪುರುಷಸಂತೋಷಯ ಪರಂ ನಿಧಾನ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕದ ಅನ್ವಯದ ಅರ್ಥವನ್ನು ತಿಳಿಸ್ತೇನೆ ಮಕ್ಕಳೇ ಸರ್ಪ ಪವನ ಪಿಬಂತ ತೇನ ದುರ್ಬಲ ನ ದುರ್ಬಲ ಅಂತ ಅರ್ಥ ಅದು ಏನಂದರೆ ಹಾವುಗಳು ಗಾಳಿಯನ್ನು ಕುಡಿದರೂ ಕೂಡ ಅವುಗಳು ದುರ್ಬಲವಲ್ಲ ಅಂತ ಹೇಳಿದರೆ ಮುಂದೆ ಶುಷ್ಕೈಹಿ ತೃಣೈಹಿ ವನಗಜಾ ಬಲಿನಹ ಭವಂತಿ ಶುಷ್ಕೈಹಿ ಅಂದರೆ ಒಣಗಿರುವಂತಹ ತೃಣೈಹಿ ಅಂದರೆ ಹುಲ್ಲನ್ನು ವನಗಜ ವನಗಜಗಳು ಬಲಿನಃ ಭವಂತಿ ಶುಷ್ಕೈ ತೃಣೈಹಿ ಅಂದ್ರೆ ಅರ್ಥ ಬಂದು ಇಲ್ಲಿ ಮಕ್ಕಳೇ ಒಣಗಿದ ಹುಲ್ಲುಗಳನ್ನು ತಿಂದರೂ ಕೂಡ ವನಗಜಾಹ ಕಾಡಿನ ಆನೆಗಳು ಬಲಿನಃ ಭವಂತಿ ಅವುಗಳು ಏನಾಗಿರುತ್ತವೆ ಬಲಿಷ್ಠವಾಗಿಯೇ ಇರುತ್ತವೆ ಯಾವು ಕಾಡಿನ ಆನೆಗಳು ಒಣಗಿದ ಹುಲ್ಲನ್ನು ತಿಂದರೂ ಕೂಡ ವನಗಜಗಳು ಬಲಿಷ್ಠವಾಗಿರುತ್ತವೆ ಅದೇ ರೀತಿ ಕಂದೈ ಪಲೈಹಿ ಮುನಿವರಾಹ ಕಾಲಂ ಕ್ಷಪಯಂತಿ ಅಂದರೆ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಕೂಡ ಇವರು ಯಾರು ಋಷಿಮುನಿಗಳು ಕಾಲವನ್ನು ಕಳೆಯುತ್ತಾರೆ ಕಂದ ಮೂಲಾದಿಗಳನ್ನು ತಿಂದು ಋಷಿ ಮುನಿಗಳು ಕಾಲವನ್ನು ಕಳೆಯುತ್ತಾರೆ ಕಂದೈಪಲೈ ಮುನಿವರಾಹ ಕಾಲಂ ಕ್ಷಪಯಂತಿ ಕ್ಷಪಯಂತಿ ಅಂದರೆ ಕಳೆಯುವುದು ಕಂದೈಪಲೈ ಹಣ್ಣು ಹಂಪಲುಗಳಿಂದ ಅಥವಾ ಕಂದಾದಿ ಮೂಲಗಳಿಂದ ಮುನಿವರಾಹ ಅಂದರೆ ಋಷಿ ಮುನಿಗಳು ಕಾಲಂ ಕಾಲವನ್ನು ಕ್ಷಪಯಂತಿ ಕಳೆಯುತ್ತಾರೆ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ಅತಹ ಅದರಿಂದ ಅತಃ ಅದರಿಂದ ಪುರುಷಸ್ಯ ಸಂತೋಷ ಏವ ಪರಂ ನಿಧಾನಂ ಅಂತ ಹೇಳ್ತಾರೆ ಪುರುಷಸ್ಯ ಅಂದರೆ ಮನುಷ್ಯರಿಗೆ ಸಂತೋಷಂ ಏವ ಸಂತೋಷ ಎನ್ನುವುದೇ ಪರಂ ನಿಧಾನಂ ಪ್ರಮುಖವಾದಂತಹ ಕಾರಣವಾಗಿರುತ್ತದೆ ಅಂದರೆ ಸಂತೋಷ ಅನ್ನುವುದೇ ಬಹಳ ಮುಖ್ಯ ಮನುಷ್ಯರಿಗೆ ಅಂತ ತಿಳಿಸಿದ್ದಾರೆ ಇದರಲ್ಲಿ ಅದರಿಂದಲೇ ಸಂತೋಷವು ಮನುಷ್ಯನ ಎಲ್ಲ ಸುಖಕ್ಕೂ ಕಾರಣವಾಗುತ್ತದೆ ಸಂತೋಷವಂದೇ ಎಲ್ಲ ಸುಖಕ್ಕೂ ಕಾರಣವಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪಂಚತಂತ್ರದಿಂದ ಆರಿಸಿಕೊಂಡಿರುವಂತಹ ಒಂದು ಸುಭಾಷಿತವಾಗಿದೆ ಈ ಸುಭಾಷಿತದ ತಾತ್ಪರ್ಯವನ್ನು ಒಮ್ಮೆ ಹೇಳ್ತೇನೆ ಏನಂತಂದರೆ ಸರ್ಪಗಳು ಗಾಳಿಯನ್ನು ಕುಡಿದರೂ ಕೂಡ ಗಾಳಿಯನ್ನು ಕುಡಿದು ಬದುಕಿದರೂ ಕೂಡ ಅವುಗಳು ದುರ್ಬಲವಾಗುವುದಿಲ್ಲ ಅದೇ ರೀತಿ ಒಣಗಿದ ಹುಲ್ಲುಗಳನ್ನು ತಿಂದರೂ ಕೂಡ ಕಾಡಿನ ಆನೆಗಳು ಬಲಿಷ್ಠವಾಗಿರುತ್ತವೆ ಆನೆಗಳು ಬಲಿಷ್ಠವಾಗಿರುತ್ತವೆ ಅದೇ ರೀತಿ ಗೆಣಸುಗಳನ್ನು ತಿಂದುಕೊಂಡು ಋಷಿ ಮುನಿಗಳು ಕಾಲವನ್ನು ಕಳೆಯುತ್ತಾರೆ ಆದ್ದರಿಂದ ಮನುಷ್ಯನಿಗೆ ಸಂತೋಷ ಅಂದರೆ ಸುಖಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಸಂತೋಷ ಸಂತೋಷ ಎನ್ನುವುದು ಮನುಷ್ಯನ ಎಲ್ಲ ಸುಖಕ್ಕೂ ಕಾರಣವಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಸಂತೋಷ ಒಂದೇ ಮನುಷ್ಯನ ಎಲ್ಲ ಸುಖಕ್ಕೂ ಕಾರಣವಾಗುತ್ತದೆ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ವ ಮಕ್ಕಳೇ ಈ ಶ್ಲೋಕ ಅದರಿಂದ ಮನುಷ್ಯನಿಗೆ ನೆಮ್ಮದಿಯೊಂದೇ ಆರೋಗ್ಯದ ಮೂಲ ಕಾರಣ ಅಂತ ತಿಳಿಸಿದ್ದಾರೆ ಮಕ್ಕಳೇ ಹಾಗೂ ಕೂಡ ಇದನ್ನು ಅರ್ಥ ಮಾಡ್ಕೋಬೋದು ನಾವು ಪುರದಹ ಗಚ್ಚಾಮಹ ಈ ಸುಭಾಷಿತವು ಕೂಡ ಬಹಳ ಚೆನ್ನಾಗಿರುವಂತಹ ಸುಭಾಷಿತ ಮಕ್ಕಳೇ ಸಣ್ಣಿತ್ರನ ಲಕ್ಷಣಗಳೇನು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೆ ಶ್ಲೋಕವನ್ನು ತಿಳಿಸ್ತೇನೆ ಪಾಪ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತೆ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚನ ಜಹಾತಿ ದದಾತಿ ಕಾಲೇ ಸನ್ಮಿತ್ರಲಕ್ಷಣಮಿ ಪ್ರವದಂತಿ ಸಂತಹ ಅಂತ ತಿಳಿಸಿದರೆ ಇದರ ಶ್ಲೋಕಾನ್ವಯವನ್ನು ನೋಡೋಣ ಮಕ್ಳೇ ಇದಂ ಸನ್ಮಿತ್ರ ಲಕ್ಷಣಂ ಈ ಕೆಳಗೆ ಕೊಟ್ಟಿರುವುದೆಲ್ಲ ಯಾವ ಲಕ್ಷಣ ಸನ್ಮಿತ್ರನ ಅಂದರೆ ಒಳ್ಳೆಯ ಸ್ನೇಹಿತನ ಲಕ್ಷಣ ಅಂತ ಹೇಳ್ತಾರೆ ಈ ಶ್ಲೋಕದ ಅನ್ವಯವನ್ನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಮಕ್ಕಳೇ ಪಾಪಾತ್ ನಿವಾರಯತಿ ಹಿತಾಯ ಯೋಜಯತೆ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ಕಾಲೇ ಸದುಪದೇಶ್ ಧನಂ ವ ಏವಂ ಸಂತಹ ಪ್ರವದಂತಿ ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ ಈ ಶ್ಲೋಕದ ಅನ್ವಯದ ಅರ್ಥವನ್ನು ತಿಳಿಸ್ತೇನೆ ಇದಂ ಸನ್ಮಿತ್ರ ಲಕ್ಷಣಂ ಅಂತ ಹೇಳಿದ್ದಾರೆ ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತಹದ್ದೆಲ್ಲ ಸನ್ಮಿತ್ರನ ಒಳ್ಳೆಯ ಸ್ನೇಹಿತನ ಲಕ್ಷಣಗಳು ಅಂತ ತಿಳಿಸಿದ್ದಾರೆ ಅವನು ಹೇಗಿರ್ತಾನೆ ಸನ್ಮಿತ್ರ ಅಂದವನ ಗುಣ ಯಾವ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಕ್ಕಳೇ ಪಾಪಾತ್ ನಿವಾರಯತಿ ಪಾಪಗಳಿಂದ ರಕ್ಷಿಸುತ್ತಾನೆ ಅಂದ್ರೆ ಇದರ ಅರ್ಥ ನಾವು ಪಾಪ ಕಾರ್ಯವನ್ನ ಮಾಡುವಾಗ ನಿಜವಾದ ಸ್ನೇಹಿತನಾದವನು ಅದರಿಂದ ರಕ್ಷಿಸ್ತಾನೆ ಅಂದರೆ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ ಪಾಪ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ ನಂತರ ಹಿತಾಯ ಯೋಜಯತೆ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡ್ತಾನೆ ಅಂದರೆ ಯಾವಾಗಲೂ ನಮಗೆ ಹಿತವನ್ನೇ ಬಯಸುತ್ತಾನೆ ಹಿತಾಯ ಯೋಜಯತೆ ಅಂದರೆ ಹಿತಕರವಾದಂತಹ ಕಾರ್ಯದಲ್ಲಿ ನಮ್ಮನ್ನು ನಿಯೋಜಿಸ್ತಾನೆ ಹಿತವನ್ನೇ ಬಯಸ್ತಾನೆ ಪಾಪಕಾರಿಗಳನ್ನು ಎಸಗುವಾಗ ಅದರಿಂದ ರಕ್ಷಿಸ್ತಾನೆ ನಂತರ ನಮಗೆ ಹಿತವನ್ನು ಬಯಸ್ತಾನೆ ಗುಹ್ಯಂ ನಿಗೂಹತಿ ರಹಸ್ಯವನ್ನು ಕಾಪಾಡಿಡ್ತಾನೆ ರಹಸ್ಯವನ್ನು ಕಾಪಾಡ್ತಾನೆ ಗುಹ್ಯಂ ಅಂದರೆ ರಹಸ್ಯವಾದದ್ದನ್ನು ನಿಗೂಹತಿ ಕಾಪಾಡುತ್ತಾನೆ ರಹಸ್ಯವನ್ನು ಕಾಪಾಡುತ್ತಾನೆ ಗುಣಾನ್ ಪ್ರಕಟೀಕರೋತಿ ಗುಣಾನ್ ಪ್ರಕಟೀಕರೋತಿ ಅಂದರೆ ನಮ್ಮ ಸದ್ಗುಣಗಳನ್ನು ಹೊಗಳುತ್ತಾನೆ ಏನು ಗುಣಾನ್ ಪ್ರಕಟೀಕರೋತಿ ನಮ್ಮ ಒಳ್ಳೆಯ ಗುಣಗಳನ್ನು ಸದ್ಗುಣಗಳನ್ನು ಹೊಗಳುತ್ತಾನೆ ಆಪದ್ಗತಂಚ ನ ಜಹಾತಿ ಕಷ್ಟ ಕಾಲದಲ್ಲಿ ಕೈ ಬಿಡುವುದಿಲ್ಲ ಆಪದ್ಗದಂಚ ಆಪತ್ಕಾಲದಲ್ಲಿ ನ ಜಹಾತಿ ಕಾಲೇ ಆಪತ್ ಕಾಲದಲ್ಲಿ ಯಾವತ್ತೂ ಕೂಡ ಕಷ್ಟ ಕಾಲದಲ್ಲಿ ಕೈನ ಬಿಡುವುದಿಲ್ಲ ಆಗ ನಮಗೆ ಸದುಪದೇಶವನ್ನು ಕೊಡ್ತಾನೆ ಅಥವಾ ಹಣವನ್ನು ಕೊಡ್ತಾನೆ ನಮಗೆ ಒಳ್ಳೆಯ ಮಾರ್ಗದರ್ಶಕನಾಗಿ ಇರ್ತಾನೆ ಸದುಪದೇಶಂ ಧನಮ್ಮ ಒಳ್ಳೆಯ ಉಪದೇಶ ಅಥವಾ ಹಣವನ್ನ ಕೊಟ್ಟು ನಮಗೆ ಅವನು ಸಹಾಯವನ್ನ ಮಾಡ್ಬೋದು ದದಾತಿ ಕೊಡುತ್ತಾನೆ ಏವಂ ಇದು ಸಂತಹ ಪ್ರವದಂತಿ ಈ ರೀತಿಯಾಗಿ ಸನ್ಮಿತ್ರನ ಲಕ್ಷಣ ಅಂತ ಸಂತರು ಹೇಳುತ್ತಾರೆ ಅರ್ಥ ಆಯ್ತಲ್ವಾ ಮಕ್ಕಳೇ ಇದನ್ನ ನೀತಿ ಶತಕಿಂದ ಆರಿಸಿದ್ದಾರೆ ನೀತಿ ಶತಕವನ್ನ ಬರೆದಿರೋರು ಭರ್ತೃಹರಿ ಆ ನೀತಿ ಶತಕದಿಂದ ಆರಿಸಿರುವಂತಹ ಒಂದು ಶ್ಲೋಕವಾಗಿದೆ ಮಕ್ಕಳೇ ಇದು ಸನ್ಮಿತ್ರನ ಲಕ್ಷಣ ಸನ್ಮಿತ್ರನಾದವನು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಪಾಪ ನಿವಾರಾಯಿತಿ ಪಾಪ ಕಾರ್ಯವನ್ನೇ ಸಿಗ್ತಾ ಇದ್ರೆ ಅದನ್ನು ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ ಪಾಪ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸ್ತಾನೆ ಹಿತಾಯೋಜೆಯತೆ ಯಾವಾಗಲೂ ಹಿತವನ್ನೇ ಬಯಸುತ್ತಾನೆ ಯಾವುದೇ ಒಂದು ಒಳ್ಳೆಯದನ್ನೇ ಮಾಡೋಣ ಸ್ನೇಹಿತನಿಗೆ ಹಿತವನ್ನೇ ಬಯಸೋಣ ಅನ್ನುವಂಥ ಉದ್ದೇಶದಿಂದ ಹಿತವನ್ನೇ ಬಯಸುತ್ತಾನೆ ಗುಹ್ಯಂ ನಿಗೂಹತಿ ರಹಸ್ಯಗಳನ್ನು ಕಾಪಾಡಿಕೊಡ್ತಾನೆ ಅವನು ರಹಸ್ಯವಾದ ವಿಷಯಗಳಿದ್ರೆ ಅದನ್ನ ಎಲ್ರಿಗೂ ಹೇಳೋದಿಲ್ಲ ರಹಸ್ಯವನ್ನ ಅವನು ಕಾಪಾಡ್ಕೊಡ್ತಾನೆ ಗುಣಾನ್ ಪ್ರಕಟೀಕರೋತಿ ನಮ್ಮಲ್ಲಿರುವಂತಹ ಸದ್ಗುಣಗಳನ್ನ ಹೊಗಳುತ್ತಾನೆ ಆಪದ್ಗತಂಚ ನ ಜಹಾತಿ ಕಾಲೇ ಅಂದ್ರೆ ಇಲ್ಲಿ ಏನೇ ಅಂತ ಹೇಳಿದೆ ಆವಾಗಲೇ ಕಷ್ಟ ಕಾಲದಲ್ಲಿ ನಮ್ಮ ಕೈಯನ್ನು ಬಿಡುವುದಿಲ್ಲ ಎಷ್ಟೇ ಕಷ್ಟ ಇದ್ರೂ ಕೂಡ ಸಮಯಕ್ಕೆ ಯಾವುದಾದ್ರೂ ಮೂಲಕ ತನಗೆ ಕೈಲಾದ ಸಹಾಯವನ್ನು ಮಾಡಿ ನಮಗೆ ಬೇಕಾದಾಗ ಕೇಳಿದ್ದನ್ನು ಕೊಟ್ಟು ಉಪಕರಿಸುತ್ತಾನೆ ಬೇಕಾದಾಗ ಕೇಳಿದ್ದನ್ನು ಕೊಟ್ಟು ಉಪಕರಿಸುತ್ತಾನೆ ಈ ರೀತಿಯ ಗುಣಗಳು ಸನ್ಮಿತ್ರನ ಗುಣಗಳು ಎಂದು ಸಜ್ಜನರು ಹೇಳುತ್ತಾರೆ ಅಂತ ತಿಳಿಸಿದ್ದಾರೆ ಸಜ್ಜನರು ಈ ಎಲ್ಲ ಗುಣಗಳು ಇರೋರು ಸನ್ಮಿತ್ರರಾಗ್ತಾರೆ ಅನ್ನುವಂತಹ ವಿಚಾರವನ್ನು ಸಜ್ಜನರು ತಿಳಿಸಿದ್ದಾರೆ ಅರ್ಥ ಆಯ್ತಲ್ವ ಮಕ್ಕಳೇ ನೀವು ಇದಕ್ಕೆ ಉದಾಹರಣೆಯನ್ನು ಕೃಷ್ಣ ಮತ್ತೆ ಸುಧಾಮ ಎಂಥ ಅತ್ಯುತ್ತಮವಾದಂತಹ ಸ್ನೇಹಿತರು ಎನ್ನುವುದನ್ನು ಈ ಕೃಷ್ಣ ಮತ್ತು ಸುಧಾಮರ ಕಥೆಯನ್ನು ನೀವು ಕೇಳಿರಬಹುದು ಅಲ್ಲಿ ತಿಳ್ಕೊತಿರೋ ಮಕ್ಕಳೇ ಎಂಥ ಮಿತ್ರರು ಅವರಿಬ್ರು ಅನ್ನೋದನ್ನು ತಿಳ್ಕೋಬಹುದು ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಪುರತಃ ಗಚ್ಚಾಮ ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ ಶಾಟ್ಯಂ ಸದಾ ದುರ್ಜನೆ ಪ್ರೀತಿ ಸಾಧುಜನೆ ನಯೋ ನೃಪಜನೆ ವಿದ್ವಜ್ಜನೆ ಚಾರ್ಜವಂ ಶೌರ್ಯಂ ಶತ್ರುಜನೆ ಕ್ಷಮಾ ಗುರುಜನೆ ನಾರೀಜನೆ ಪೂಜ್ಯತ ಏ ಚೈವಂ ಪುರುಷಾಹ ಕಲಾಸು ಕುಶಲಾಹ ತೇಷ್ವೇವ ಲೋಕಸ್ಥಿತಿ ಅಂತ ಹೇಳಿದ್ದಾರೆ ಸಮಾಜದಲ್ಲಿ ಯಾರು ಉನ್ನತ ಸ್ವಭಾವದ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ ಅನ್ನುವಂತಹ ಗುಣವನ್ನು ಯಾವ ವ್ಯಕ್ತಿಗೆ ಯಾವ ಗುಣಗಳಿದ್ರೆ ಅವನು ಉನ್ನತ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಶ್ಲೋಕದ ಅನ್ವಯವನ್ನು ನೋಡೋಣ ಸ್ವಜನೆ ದಾಕ್ಷಿಣ್ಯಂ ಸ್ವನೆ ದಾಕ್ಷಿಣ್ಯಂ ಪರಿಜನೆ ದಯಾ ದೂರ್ಜನೆ ಸದಾ ಶಾಟ್ಯಂ ಸಾಧುಜನೆ ಪ್ರೀತಿ ನೃಪಜನೆ ನಯ ಚ ಚರ್ಜವಂ ಶತ್ರುಜನೆ ಶೌರ್ಯ ಗುರುಜನೆ ಕ್ಷಮ ನಾರೀಜನೆ ಪೂಜ್ಯತ ಎಂ ಯೇ ಚ ಪುರುಷಾ ಲೋಕಸ್ಥಿತಿ ತೇಷು ಎ ಸ್ಥಿತ ಅಂತ ಹೇಳ್ತಾರೆ ಇದನ್ನು ಕೂಡ ನೀತಿ ನೀತಿಶತಕಿಂದ ಆರಿಸಿದ್ದಾರೆ ಭರ್ತೃಹರಿ ಕವಿಯು ಬರೆದಿರುವಂತಹ ನೀತಿ ಶತಕದಿಂದ ಆರಿಸಿರುವಂತಹ ಒಂದು ಸುಂದರವಾದಂತಹ ಸುಭಾಷಿತವಾಗಿದೆ ಮಕ್ಕಳೇ ಇದು ಈ ಶ್ಲೋಕದ ಅನ್ವಯವನ್ನು ನೋಡೋಣ ಮಕ್ಕಳೇ ಸ್ವಜನೇ ದಾಕ್ಷಿಣ್ಯಂ ತನ್ನ ಜೊತೆಯ ಜನಗಳಲ್ಲಿ ತನ್ನವರ ವಿಷಯದಲ್ಲಿ ದಾಕ್ಷಿಣ್ಯ ಅಂದರೆ ಯಾರು ತಮ್ಮವರೊಂದಿಗೆ ಸಮಾನವಾಗಿಯೋ ಪರಿಜನೆ ದಯ ಪರರ ವಿಷಯದಲ್ಲಿ ದಯೆ ಇರುವಂಥವರು ಪರರ ವಿಷಯದಲ್ಲಿ ದಯೆ ಇರುವಂತಹದ್ದು ಅಂದರೆ ಸೇವಕರನ್ನು ದಯೆಯಿಂದಲೇ ದುರ್ಜನೇ ಸದಾ ಶಾಠ್ಯಂ ದುರ್ಜನರ ವಿಷಯದಲ್ಲಿ ಸದಾ ಯಾವಾಗಲೂ ಶಾಠ್ಯಂ ಕಠಿಣವಾಗಿ ನಡೆದುಕೊಳ್ಳುವಂಥದ್ದು ದುಷ್ಟರ ವಿಚಾರದಲ್ಲಿ ತಂತ್ರಕ್ಕೆ ಪ್ರತಿ ತಂತ್ರ ಅಂತ ಹೇಳಲ್ವಾ ಆ ರೀತಿಯಲ್ಲಿ ದುರ್ಜನರೊಂದಿಗೆ ಯಾವಾಗಲೂ ಕಠಿಣತೆಯಿಂದಲೂ ಸಾಧು ಜನೇ ಪ್ರೀತಿ ಸಾಧು ಜನ ಅಂದರೆ ಯಾರು ಸಜ್ಜನರೊಡನೆ ಪ್ರೀತಿ ಪ್ರೀತಿಯಿಂದಲೋ ಸಜ್ಜನರೊಡನೆ ಪ್ರೀತಿಯಿಂದಲೋ ನೃಪಜನೇ ನಯಃ ಅಂದರೆ ರಾಜರುಗಳೊಂದಿಗೆ ನಯವಾಗಿಯೋ ರಾಜರುಗಳೊಂದಿಗೆ ನಯವಾಗಿಯೋ ವಿದ್ವಜ್ಜನೆ ಚ ಆರ್ಜವಂ ಅಂದರೆ ವಿದ್ವಾಂಸರ ವಿಷಯದಲ್ಲಿ ಸರಳತೆ ಅಂತ ವಿದ್ವಜನೆ ಅಂದರೆ ವಿದ್ವಜ್ಜನರಲ್ಲಿ ವಿದ್ವಾಂಸರಲ್ಲಿ ಆರ್ಜವಂ ಸರಳತೆಯನ್ನು ತೋರಿಸುವಂಥದ್ದು ಪಂಡಿತರೊಡನೆ ಕಲಿಯುವ ಗುಣವನ್ನು ಶತ್ರುಜನೇ ಶೌರ್ಯಂ ಶತ್ರುಗಳ ವಿಚಾರದಲ್ಲಿ ಶೌರ್ಯವನ್ನು ಶತ್ರುಜನಗಳ ವಿಚಾರದಲ್ಲಿ ಶೌರ್ಯವನ್ನು ಗುರುಜನೇ ಕ್ಷಮ ಅಂದರೆ ಗುರುಗಳೊಡನೆ ಕ್ಷಮೆಯನ್ನು ಗುರುಜನೇ ಕ್ಷಮ ಗುರುಜನರಲ್ಲಿ ಕ್ಷಮೆ ನಾರೀಜನೆ ಪೂಜ್ಯತ ಅಂದರೆ ಹೆಂಗಸರನ್ನು ಪೂಜ್ಯ ಭಾವನೆಯಿಂದ ನೋಡುವಂತಹದ್ದು ನಾರೀಜನೆ ಪೂಜ್ಯತ ನಾರಿಯರನ್ನು ಪೂಜಿಸುವಂತಹ ಭಾವನೆ ಇವೆಲ್ಲ ಗುಣಗಳು ಯಾರ ಗುಣ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಯಾವ ಗುಣಗಳಿರಬೇಕು ಅನ್ನೋದನ್ನು ತಿಳಿಸಿರುವಂಥದ್ದು ಏವಂ ಏಚ ಪುರುಷಾಹ ಕಲಾಸು ಕುಶಲಾಹ ಈ ರೀತಿಯ ಪುರುಷರು ಅಂದರೆ ಮನುಷ್ಯರು ಏನಾಗಿರ್ತಾರೆ ಕಲೆಗಳಲ್ಲಿ ಕುಶಲರಾದಂತಹ ಜನರು ಈ ರೀತಿಯ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಕುಶಲರಾದಂತಹ ಈ ಎಲ್ಲ ಕಲೆಗಳಲ್ಲೂ ಕುಶಲರಾದಂತಹ ಜನರು ಲೋಕಸ್ಥಿತಿ ಹಿತೇಶು ಏವಾ ಅಂತಹ ಗುಣಗಳಲ್ಲಿರುವಂತಹ ಮನುಷ್ಯನು ಸಮಾಜದಲ್ಲಿ ಗಣ್ಯ ನೆನೆಸಿಕೊಳ್ಳುತ್ತಾನೆ ಅವನೇನಾಗ್ತಾನೆ ಸಮಾಜದಲ್ಲಿ ಗಣ್ಯ ನೆನೆಸಿಕೊಳ್ಳುತ್ತಾನೆ ಅಂದರೆ ಉನ್ನತ ಸ್ವಭಾವದವನಾಗ್ತಾನೆ ಅಂತ ಅರ್ಥ ಮಕ್ಕಳೇ ಗೊತ್ತಾಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋವಂಥದ್ದು ಈ ಶ್ಲೋಕದ ತಾತ್ಪರ್ಯವನ್ನು ಒಮ್ಮೆ ಹೇಳ್ತೇನೆ ಮಕ್ಕಳೇ ತನ್ನ ಜನರಲ್ಲಿ ದಾಕ್ಷಿಣ್ಯ ಅಂದರೆ ತನ್ನ ಜನರನ್ನು ಸಮಾನವಾಗಿ ಕಾಣುವಂಥವನು ಸೇವಕರನ್ನ ದಯಾ ಸೇವಕರನ್ನು ದಯಾಭಾವನೆಯಿಂದ ಕಾಣುವಂಥವನು ಸದಾ ಶಾಟ್ಯಂ ದುರ್ಜನರಲ್ಲಿ ಯಾವಾಗಲೂ ಕಠಿಣತೆಯನ್ನು ಹೊಂದಿದವನು ಸಾಧು ಜನೇ ಪ್ರೀತಿ ಸಾಧು ಜನಗಳಲ್ಲಿ ಪ್ರೀತಿಯನ್ನು ಒಳ್ಳೆಯ ಜನಗಳಲ್ಲಿ ಪ್ರೀತಿಯನ್ನು ಇಟ್ಕೊಂಡಿರುವಂಥವನು ರಾಜರುಗಳ ವಿಷಯದಲ್ಲಿ ನಯವಾಗಿರುವಂಥವನು ನಯವಿನಯವಾಗಿರುವಂಥದ್ದೋನಲ್ವ ಆ ರೀತಿ ಇರುವಂಥವನು ವಿದ್ವಾಂಸರ ವಿಷಯದಲ್ಲಿ ಸರಳತೆಯನ್ನು ಹೊಂದಿರುವವನು ಅಂದರೆ ಪಂಡಿತರೊಡನೆ ಕಲಿಯುವ ಗುಣವನ್ನು ಹೊಂದಿದವನು ಶತ್ರುಗಳೊಂದಿಗೆ ಯಾವಾಗಲೂ ಶೌರ್ಯವನ್ನು ಗುರುಗಳಲ್ಲಿ ಕ್ಷಮೆಯನ್ನು ನಾರೀಜನೇ ಪೂಜ್ಯತ ಅಂದರೆ ಸ್ತ್ರೀಯರನ್ನು ಗೌರವ ಭಾವನೆಯಿಂದ ಕಾಣುವಂಥವನು ಈ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಮನುಷ್ಯನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನ್ನಿಸ್ಕೊಳ್ತಾನೆ ಗಣ್ಯ ಪುರುಷ ಅನ್ನಿಸ್ಕೊಳ್ತಾನೆ ಅಂದರೆ ಆತನು ಉನ್ನತ ಸ್ವಭಾವವನ್ನು ಹೊಂದಿದವನು ಎನ್ನಿಸ್ಕೊಳ್ತಾನೆ ಸಮಾಜದಲ್ಲಿ ಈ ಎಲ್ಲ ಗುಣಗಳು ಇರುವಂತಹ ವ್ಯಕ್ತಿಯು ಉನ್ನತ ನೆನೆಸ್ಕೊಳ್ತಾನೆ ಅಂತ ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ ಈ ಶ್ಲೋಕ ತಮಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ ಬಹಳ ಮೌಲ್ಯ ಇದೆ ಮಕ್ಕಳೇ ಪ್ರತಿಯೊಂದು ಶ್ಲೋಕದಿಂದಲೂ ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಅನೇಕ ವಿಚಾರಗಳಿವೆ ಆದ್ದರಿಂದ ಇದನ್ನೆಲ್ಲ ಗಮನ ಇಟ್ಟು ತಾವು ಕೇಳ್ಕೋಬೇಕು ಮುಂದಿನ ಶ್ಲೋಕವನ್ನು ನೋಡೋಣ ಪುರತಃ ಗಚ್ಚಾಮಹ ಒಂಬತ್ತನೆಯ ಶ್ಲೋಕ ಒಂಬತ್ತನೆಯ ಶ್ಲೋಕ ಇದು ಮಕ್ಕಳೇ ವಿದ್ಯೆ ಬಗೆ ಇರುವಂತಹದ್ದು ಯಾವುದ್ರ ಬಗ್ಗೆ ಇರುವಂತಹದ್ದು ವಿದ್ಯೆ ಬಗೆ ಇರುವಂಥದ್ದು ವಿದ್ಯೆ ಅನ್ನೋದು ನಮ್ಮನ್ನು ಹೇಗೆ ಎಲ್ಲಿ ಹೆಂಗೆ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ಇರುವಂತಹ ಶ್ಲೋಕ ವಿದ್ಯೆ ಇದ್ದವನಿಗೆ ಯಾವ ರೀತಿ ಸನ್ಮಾನ ಸಿಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಶ್ಲೋಕವನ್ನು ನೋಡೋಣ ವಿದ್ಯಾನಾಮ ನರಸ್ಯ ರೂಪಮಧಿ ಪ್ರಚನ್ನಗುಪ್ತಂ ವಿಧ್ಯಾಭೋಗಕರೀ ಯಶಸ್ಸುಖರೀ ವಿದ್ಯಾ ಗುರುಣಾಂ ಗುರು ವಿದ್ಯಾಬಂಧು ಜನೋ ವಿದೇಶ ಗಮನೆ ವಿಧ್ಯಾ ಪರಾ ದೇವತಾ ವಿಧ್ಯಾರಾ ಸುಪೂಜ್ಯತೆ ವಿದ್ಯಾ ವಿಹೀನ ಪಶು ಅಂತ ಹೇಳ್ತಾರೆ ಇಷ್ಟು ಸುಂದರವಾದ ಸುಭಾಷಿತ ಮಕ್ಕಳೇ ಶ್ಲೋಕದ ಅನ್ವಯವನ್ನು ನೋಡೋಣ ವಿದ್ಯಾ ನರಸ್ಯ ಅಧಿಕಂ ರೂಪ विद्या ವಿದ್ಯಾಭೋಕರಿ ವಿದ್ಯಾ ಗುರು ಯಶ ಸುಖಕರಿ ವಿದ್ಯಾ ಬಂಧು ಜನ ವಿ ಪರಾ ದೇವತ न ಪೂಜ್ಯತೆ ನುಧನ अतः ವಿದ್ಯಾವಿಹೀನಃ ಪಶು ಸಮಾನಃ ಅಂತ ಹೇಳ್ತಾರೆ ಇದನ್ನು ಭರ್ತೃಹರಿ ಬರೆದಿರುವಂತಹ ನೀತಿ ಶತಕದಿಂದ ಆರಿಸಿರುವಂತಹ ಸುಭಾಷಿತ ಮಕ್ಕಳೇ ತುಂಬ ಚೆನ್ನಾಗಿದೆ ಇದರ ಅರ್ಥವನ್ನು ನೀವು ತಿಳ್ಕೊಳ್ಳಿ ವಿದ್ಯಾ ನಾಮ ನರಸ್ಯ ಅಧಿಕಂ ರೂಪಂ ಅಂತ ಹೇಳ್ತಾರೆ ವಿದ್ಯೆಯಿಂದ ನರಸ್ಯ ಅಧಿಕಂ ರೂಪಂ ಮನುಷ್ಯನಿಗೆ ಸೌಂದರ್ಯ ವರ್ಧಿಸುತ್ತದಂತೆ ಯಾವುದರಿಂದ ವಿದ್ಯೆಯಿಂದ ವಿದ್ಯೆಯೇ ನಿಜವಾದ ಸೌಂದರ್ಯ ಮನುಷ್ಯನಿಗೆ ಏನು ಸೌಂದರ್ಯ ವಿದ್ಯೆಯೇ ನಿಜವಾದ ಸೌಂದರ್ಯ ಅಂತ ಇಲ್ಲಿ ಹೇಳಿದ್ದಾರೆ ಮಕ್ಕಳೇ ಅಂದರೆ ವಿದ್ಯೆಯಿಂದ ಮನುಷ್ಯನಿಗೆ ಹೆಚ್ಚಿನ ಸೌಂದರ್ಯ ಸಿಗುತ್ತದೆ ಅಂತ ಹೇಳಿದ್ದಾರೆ ಮುಂದೆ ಪ್ರಚನ್ನ ಗುಪ್ತನ ಕೂಡಿಟ್ಟಿರುವಂತಹ ರಹಸ್ಯವಾದಂತಹ ಹಣ ಇದ್ದ ಹಾಗೆ ಯಾವುದು ವಿದ್ಯೆ ಅನ್ನೋದು ನಮ್ಮ ಬಳಿ ಇದ್ರೇನು ರಹಸ್ಯವಾಗಿ ಕೂಡಿಟ್ಟಂತಹ ಹಣವಿದ್ದಂಗೆ ವಿದ್ಯಾ ಭೋಗಕರಿ ವಿದ್ಯೆಯು ಎಲ್ಲ ಬಯಕೆಯನ್ನು ಕೂಡ ತೀರಿಸುತ್ತದೆ ವಿದ್ಯಾ ಭೋಗಕರಿ ಅಂತ ಹೇಳ್ತೀವಿ ಅದಕ್ಕೆ ವಿದ್ಯೆಯು ಸುಖ ಭೋಗಗಳನ್ನೆಲ್ಲವನ್ನು ಒದಗಿಸಿಕೊಡುವುದು ಸುಖಕರಿ ಯಶಸ್ಸು ಮತ್ತು ಸೌಖ್ಯವನ್ನು ಉಂಟು ಮಾಡುತ್ತದೆ ಸುಖಕರಿ ಯಶಸ್ಸು ಮತ್ತು ಸುಖವನ್ನು ಕೊಡುತ್ತದೆ ಯಾವುದು ವಿದ್ಯೆ ಯಶಸ್ಸುಖರಿ ವಿದ್ಯಾ ಗುರುಣಾಂ ಗುರು ಗುರುಗಳಿಗೆಲ್ಲ ಗುರುವು ಯಾವುದು ವಿದ್ಯೆ ವಿದ್ಯೆ ಎನ್ನುವುದು ಗುರುಣಾಮ್ ಗುರುಹು ಅಂತ ಹೇಳ್ತಾರೆ ನೋಡಿ ಮಕ್ಕಳೇ ಗುರುಗಳಿಗೆಲ್ಲ ಗುರು ಯಾವುದು ವಿದ್ಯೆ ಎಲ್ಲ ಗುರುಗಳಿಗಿಂತಲೂ ವಿದ್ಯೆಯು ದೊಡ್ಡದಾಗಿದೆ ವಿದೇಶ ಗಮನೆ ವಿದ್ಯಾ ಬಂಧು ಜನ ವಿದೇಶ ಗಮನೆ ಅಂದ್ರೇನು ವಿದೇಶಕ್ಕೆ ಹೋದಾಗ ವಿದ್ಯೆಯು ಬಂಧುವಿನಂತೆ ನಮಗೆ ಸಹಾಯ ಮಾಡುತ್ತದೆ ವಿದೇಶಕ್ಕೆ ಹೋದಾಗ ವಿದ್ಯೆಯು ನಮಗೆ ಬಂಧುಗಳಂತೆ ಸಹಾಯವನ್ನು ಮಾಡುತ್ತದೆ ವಿದ್ಯಾ ಪರ ದೇವತ ವಿದ್ಯೆ ಎನ್ನುವುದೇ ಶ್ರೇಷ್ಠವಾದಂತಹ ದೇವತೆ ಅಂತ ಹೇಳ್ತಾರೆ ವಿದ್ಯೆ ಎನ್ನುವುದು ಶ್ರೇಷ್ಠವಾದಂತಹ ದೇವತೆ ವಿದ್ಯಾ ರಾಜಸು ಪೂಜ್ಯತೆ ವಿದ್ಯೆಯು ರಾಜರಿಂದಲೂ ಕೂಡ ಪೂಜಿಸಲ್ಪಡುತ್ತದೆ ವಿದ್ಯೆಯು ರಾಜರಿಂದಲೂ ಕೂಡ ಪೂಜಿಸಲ್ಪಡುತ್ತದೆ ನತುಧನಂ ಹಣವನ್ನಲ್ಲ ವಿದ್ಯೆ ಇದ್ದವನಿಗೆ ಎಲ್ಲಿ ಹೋದರೂ ಕೂಡ ಗೌರವ ಸಿಗುತ್ತೆ ನತುಧನ ಆದರೆ ಹಣಕ್ಕಲ್ಲ ಬೆಲೆ ಇರುವುದು ಯಾವುದಕ್ಕೆ ಮಕ್ಕಳೇ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ ಅತ ಆದ್ದರಿಂದ ವಿದ್ಯಾವಿಹೀನಃ ಅಂದರೆ ವಿದ್ಯೆ ಇಲ್ಲದಿರುವಂಥವನು ಪಶು ಸಮಾನಃ ಪಶು ಅಂದರೆ ಪ್ರಾಣಿಗಳಿಗೆ ಸಮಾನನು ಪಶು ಸಮಾನಃ ಯಾರಿಗೆ ವಿದ್ಯೆ ಇರಲ್ವೋ ಅವರು ಯಾರಿಗೆ ಸಮಾನವಾಗ್ತಾರೆ ಪ್ರಾಣಿಗಳಿಗೆ ಸಮಾನವಾಗ್ತಾರೆ ಅದರಿಂದ ವಿದ್ಯೆ ಎನ್ನುವುದು ಬಹಳ ಬಹಳ ಮುಖ್ಯವಾದದ್ದು ಅಂತ ಈ ಶ್ಲೋಕದಲ್ಲಿ ಭರ್ತೃಹರಿಯವರು ನೀತಿ ಶೇತಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಈ ಚಿತ್ರದಲ್ಲಿ ನೀವು ಕಾಣಬಹುದು ರಾಜನು ಕವಿಗಳಿಗೆ ಸನ್ಮಾನ ಇದ್ದಾನೆ ವಿದ್ಯೆ ಅನ್ನೋದಿದ್ರೆ ಎಲ್ಲಿ ಹೋದರೂ ಕೂಡ ಗೌರವ ಸಿಕ್ಕೇ ಸಿಗುತ್ತೆ ಮಕ್ಕಳೇ ಹಾಗಾಗಿ ವಿದ್ಯೆ ಅನ್ನೋದನ್ನು ಕಲಿಯಲು ತುಂಬ ಶ್ರಮ ಪಡಬೇಕು ಕಷ್ಟಪಟ್ಟು ಆ ವಿದ್ಯೆಯನ್ನು ಕಲಿಬೇಕು ಅಭ್ಯಾಸ ಸಾರಿಣಿ ವಿದ್ಯಾ ಅಂತ ಹೇಳ್ತೀವಿ ಅಭ್ಯಾಸದಿಂದ ನಾವು ವಿದ್ಯೆಯನ್ನು ಕಲಿಬೇಕು ಈ ಶ್ಲೋಕದ ತಾತ್ಪರ್ಯವನ್ನು ಒಮ್ಮೆ ನೋಡೋಣ ವಿದ್ಯೆಯಿಂದ ಮನುಷ್ಯನ ಸೌಂದರ್ಯವು ಹೆಚ್ಚುತ್ತದೆ ಅದು ರಕ್ಷಿಸಿಟ್ಟಂತಹ ಹಣವಿದ್ದಂತೆ ರಕ್ಷಿಸಿಟ್ಟಂತಹ ಗುಪ್ತ ಧನವಿದ್ದಂತೆ ಅಂದರೆ ಹಣವಿದ್ದಂತೆ ವಿದ್ಯೆಯು ಸುಖ ಭೋಗಗಳನ್ನು ಕೊಡುತ್ತದೆ ಯಶಸ್ಸನ್ನು ಕೊಡುತ್ತದೆ ಸುಖವನ್ನುಂಟು ಮಾಡುತ್ತದೆ ಅಂದರೆ ಸೌಖ್ಯವನ್ನು ಉಂಟು ಮಾಡುತ್ತದೆ ವಿದ್ಯೆಯು ಗುರುಗಳಿಗಿಂತ ದೊಡ್ಡದು ವಿದ್ಯೆಯು ಗುರುಣಾಂ ಗುರುಹು ಗುರುಗಳಿಗಿಂತಲೂ ಕೂಡ ದೊಡ್ಡದ್ದು ಯಾವುದು ವಿದ್ಯೆ ವಿದೇಶಕ್ಕೆ ಹೋದಾಗ ಅದು ನಮ್ಮ ಬಂಧುಗಳಂತೆ ನಮ್ಮನ್ನು ಅದು ಕಾಪಾಡುತ್ತದೆ ಅದು ಪರಾದೇವತ ಅಂತ ಹೇಳ್ತಾರೆ ವಿದ್ಯಾ ಪರಾದೇವತ ಅಂದರೆ ಪರಮಶ್ರೇಷ್ಠವಾದಂತಹ ದೇವತೆ ಇದ್ದ ಹಾಗೆ ವಿದ್ಯೆ ಎನ್ನುವುದು ವಿದ್ಯೆಯು ರಾಜರಿಂದಲೂ ಕೂಡ ಪೂಜಿಸಲ್ಪಡುತ್ತದೆ ವಿದ್ಯೆಯು ರಾಜರಿಂದಲೂ ಕೂಡ ಪೂಜಿಸಲ್ಪಡುತ್ತದೆ ಆದರೆ ಹಣವಲ್ಲ ಅದರಿಂದ ಹೇಳ್ತೀವಿ ವಿದ್ಯಾವಿಹೀನಃ ಪಶು ಸಮಾನಃ ವಿದ್ಯೆ ಇಲ್ಲದವನು ಪ್ರಾಣಿಗಳಿಗೆ ಸಮಾನನು ಏನಂತ ಹೇಳ್ತಾರೆ ವಿದ್ಯೆ ಇಲ್ಲದವನು ಪ್ರಾಣಿಗಳಿಗೆ ಸಮಾನನು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ವಿದ್ಯೆ ಎನ್ನುವುದು ಬಹಳ ಮುಖ್ಯವಾದದ್ದು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಈ ಶ್ಲೋಕ ತಮಗೆಲ್ಲ ಅರ್ಥವಾಗಿದೆ ಎಂದು ಭಾವಿಸಿದ್ದೇನೆ ಈ ಶ್ಲೋಕದ ತಾತ್ಪರ್ಯ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮಕ್ಕಳೇ ಪುರತಃ ಗಚ್ಚಾಮ ಮುಂದಿನ ಶ್ಲೋಕ ಶಕ್ಯೋ ವಾರಯಿತು ಜಲೇನ ಹುತಭೋ ಕ್ ಛತ್ರೇಣ ಸೂರ್ಯಾತಪೋ ನಾಗೇಂದ್ರೋ ನಿಶಿತಾಂಕುಶೇನ ಸಮಧೋ ದಂಡೇನ ಗೌರ್ಗರ್ಧಭೌ ವ್ಯಾಧಿರ್ಬೇಷ ಸಂಗ್ರಹೈಶ್ಚ ವಿವಿಧೈರ್ ಮಂತ್ರ ಪ್ರಯೋಗೈರ್ವಿಷಂ ಸರ್ವಸ್ಯೌಷಧಸ್ತಿ ಶಾಸ್ತ್ರವಿಹಿತ ಮೂರ್ಖಸ್ಯ ನಾಸ್ತ್ಯೌಷಧಂ ಔಷಧಂ ಅಂತ ಹೇಳ್ತಾರೆ ಇದು ಕೂಡ ತುಂಬ ಸುಂದರವಾದಂತಹ ಸುಭಾಷಿತ ಶ್ಲೋಕ ಮಕ್ಕಳೇ ಎಲ್ಲದಕ್ಕೂ ಕೂಡ ಔಷಧಿ ಇದೆ ಮೂರ್ಖರಿಗೆ ಔಷಧಿ ಇಲ್ಲ ಅನ್ನುವಂತಹ ವಿಚಾರವನ್ನು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಶ್ಲೋಕದ ಅನ್ವಯವನ್ನು ನೋಡೋಣ ಹುತಬುಗ್ ಜಲೇನ ವಾರಯಿತು ಶಕ್ಯ ಸೂರ್ಯಾತಪ ಛತ್ರೇಣ ಸಮದಹ ನಾಗೇಂದ್ರ ನಿಶಿತಾಂಕುಶೇನ ಬಹು ದಂಡ ವ್ಯಾಧಿ ಭೇಷಸಂಗ್ರಹೈ ವಿಷ ವಿವಿಧ ಮಂತ್ರಪ್ರಯೋಗ ವಾರಯಿೂ ಶಕ್ಯವ ಶಾಸ್ತ್ರ ಔಷಧ ಅಸ್ತಿ ಮೂರ್ಖಸ ನಾಸ್ತಿಷಧ ಮೂರ್ಖಸ್ಯ ಔಷಧ ನಾಸ್ತಿ ಅಂತ ಹೇಳ್ತಾರೆ ಇದು ಕೂಡ ಭರ್ತೃಹರಿಯ ನೀತಿ ಶತಕದಿಂದ ಆರಿಸಿರುವಂತಹ ಸುಭಾಷಿತ ಶ್ಲೋಕ ಅಥವಾ ಸೂಕ್ತಿ ಕುಸುಮಾನಿ ಈ ಶ್ಲೋಕಾನ್ವಯದ ಅರ್ಥವನ್ನು ನೋಡೋಣ ಮಕ್ಕಳೇ ಹುತಬೊಕ್ ಜಲೇನ ವಾರಯಿತು ಶಕ್ಯ ಅಂದ್ರೇನು ಬೆಂಕಿಯನ್ನು ಜಲೇನ ನೀರಿನಿಂದ ವಾರಯಿತು ಪರಿಹರಿಸಲು ಶಕ್ಯ ಅಂದರೆ ಸಾಧ್ಯ ಹೌದಲ್ವಾ ಬೆಂಕಿಯನ್ನು ನೀರಿನಿಂದ ನಾವು ಆರಿಸಬಹುದು ಅದೇ ರೀತಿ ಸೂರ್ಯತಪ ಛತ್ರೇಣ ಸೂರ್ಯತಪ ಛತ್ರೇಣ ಸೂರ್ಯನ ಬಿಸಿಲನ್ನು ಛತ್ರೇಣ ಅಂದರೆ ಛತ್ರಿಯಿಂದ ಸೂರ್ಯನ ಬಿಸಿಲನ್ನು ಛತ್ರಿಯಿಂದ ನಾವು ನಿವಾರಿಸ್ಕೋಬಹುದು ಹೌದಾ ಅದೇ ರೀತಿ ಸಮದಹ ನಾಗೇಂದ್ರ ಮದವೇರಿದಂತಹ ಸೂರ್ಯನ ಬಿಸಿಲನ್ನು ಕೊಡೆಯಿಂದಲೂ ನಾವು ನಿವಾರಿಸಿಕೊಳ್ಳಬಹುದು ಛತ್ರಿಯನ್ನು ಹಿಡಿದುಕೊಂಡಾಗ ನಮಗೆ ಸೂರ್ಯನ ಬಿಸಿಲಿರುವಾಗ ನಮಗೆ ಆ ಸೂರ್ಯನ ತಾಪ ಕಡಿಮೆ ಆಗುತ್ತದೆ ಕೊಡೆಯಿಂದ ನಾವು ಸೂರ್ಯನ ತಾಪವನ್ನು ನಿವಾರಿಸಿಕೊಳ್ಳಬಹುದು ಆಮೇಲೆ ಸಮದಃ ನಾಗೇಂದ್ರ ನಿಶಿತಾಂಕುಶೇನ ಇದರ ಅರ್ಥ ಏನಂದ್ರೆ ಮದವೇರಿದ ಆನೆಯನ್ನು ಕೂಡ ಅಂಕುಶದಿಂದ ಪಳಗಿಸಬಹುದು ಮದವೇರಿದ ಆನೆಯನ್ನು ಕೂಡ ಅಂಕುಶದಿಂದ ಪಳಗಿಸಬಹುದು ಅರ್ಥ ಆಗ್ತಾ ಇದೆ ಅಲ್ವಾ ಗೌರ್ಗಾರ್ಧ ದಂಡೇನ ಅಂದ್ರೆ ಕತ್ತೆ ಮತ್ತೆ ಹಸು ಇವುಗಳನ್ನ ದಂಡೇನ ವಾರಯಿತು ಶಕ್ಯ ಅಂದ್ರೆ ಕತ್ತೆ ಮತ್ತೆ ಹಸುಗಳನ್ನ ಕೋಲಿನಿಂದ ದಂಡದಿಂದ ಹೆದರಿಸಬಹುದು ಯಾವ್ದರಿಂದ ಕೋಲಿನಿಂದ ದಂಡದಿಂದ ಹೆದರಿಸಬಹುದು ವ್ಯಾಧಿಹಿ ಬೇಷಜ ಸಂಗ್ರಹಿಹಿ ವ್ಯಾಧಿಹಿ ಅಂದ್ರೆ ರೋಗವನ್ನ ವ್ಯಾಧಿ ಅಂದ್ರೆ ಕಾಯಿಲೆಗಳನ್ನ ಬೇಷದ ಸಂಗ್ರಹೈಹಿ ಅಂದ್ರೆ ಔಷಧಿಗಳಿಂದ ಔಷಧಿಗಳಿಂದ ನಿವಾರಿಸಬಹುದು ಔಷಧಿಯಿಂದ ರೋಗಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು ವಾಸಿ ಮಾಡಿಕೊಳ್ಬಹುದು ವಿಷಂ ವಿವಿಧೈಹಿ ಮಂತ್ರಪ್ರಯೋಗೈಹಿ ವಿಷವನ್ನು ಕೂಡ ವಿವಿಧ ಮಂತ್ರ ಪ್ರಯೋಗಗಳಿಂದ ನಿವಾರಯಿತು ಶಕ್ಯ ವಿವಿಧೈ ಮಂತ್ರ ಪ್ರಯೋಗೈಹಿ ವಿಷವನ್ನು ವಿವಿಧ ರೀತಿಯ ಮಂತ್ರ ಪ್ರಯೋಗಗಳಿಂದ ನಿವಾರಿಸಲು ಸಾಧ್ಯ ವಾರಯಿತು ಶಕ್ಯ ಅಂದರೆ ಪರಿಹರಿಸಲು ಸಾಧ್ಯ ಸರ್ವಸ್ಯ ಶಾಸ್ತ್ರವಿಹಿತಂ ಔಷಧಂ ಅಷ್ಟೇ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರ ರೀತಿಯಲ್ಲಿಯೇ ಔಷಧಿಯೂ ಇದೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಶಾಸ್ತ್ರ ರೀತಿಯಲ್ಲಿ ಔಷಧಿಗಳು ಇವೆ ಸರ್ವಸ್ಯ ಶಾಸ್ತ್ರವಿಹಿತ ಶಾಸ್ತ್ರ ರೀತಿಯಿಂದ ಎಲ್ಲದಕ್ಕೂ ಕೂಡ ಔಷಧಿಯೂ ಇದೆ ಕಿಂತು ಆದರೆ ಕಿಂತು ಆದರೆ ಮೂರ್ಖಸ್ಯ ಔಷಧ ನಾಸ್ತಿ ಮೂರ್ಖರಿಗೆ ಔಷಧಿಯೂ ಇಲ್ಲ ಅಂತ ಹೇಳ್ತಾರೆ ಏನು ಮೂರ್ಖನಿಗೆ ಔಷಧಿಯು ಇಲ್ಲ ಎಲ್ಲ ವಿಚಾರಗಳಿಗೂ ಔಷಧಿ ಇದೆ ಆದರೆ ಮೂರ್ಖನಿಗೆ ಮಾತ್ರ ಯಾವುದೇ ಔಷಧಿಯೂ ಇಲ್ಲ ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಅರ್ಥ ಆಯ್ತಲ್ವಾ ಈ ಶ್ಲೋಕದ ತಾತ್ಪರ್ಯವನ್ನು ಒಮ್ಮೆ ನೋಡೋಣ ಬೆಂಕಿಯನ್ನು ನಾವು ನೀರಿನಿಂದ ಆರಿಸಬಹುದು ಸೂರ್ಯನ ತಾಪವನ್ನು ಛತ್ರಿಯಿಂದ ನಾವು ಪರಿಹಾರ ಮಾಡಿಕೊಳ್ಳಬಹುದು ಮದುವೆ ಏರಿದಂತಹ ಆನೆಯನ್ನು ಕೂಡ ಅಂಕುಶದಿಂದ ಪಳಗಿಸಬಹುದು ಅದೇ ರೀತಿ ಕಾಯಿಲೆಗಳನ್ನು ರೋಗಗಳನ್ನು ಔಷಧಿಗಳಿಂದ ನಾವು ವಾಸಿ ಮಾಡಿಕೊಳ್ಬಹುದು ವಿವಿಧ ಮಂತ್ರ ಪ್ರಯೋಗಗಳಿಂದ ನಾವು ವಿಷವನ್ನು ಕೂಡ ದೂರ ಮಾಡ್ಕೋಬಹುದು ಅಂದರೆ ವಿಷವನ್ನು ಕೂಡ ನಿವಾರಿಸಬಹುದು ಎಲ್ಲದಕ್ಕೂ ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ಔಷಧಿಗಳು ಇದೆ ಆದರೆ ಮೂರ್ಖನಿಗೆ ಮಾತ್ರ ಔಷಧಿಯು ಇಲ್ಲ ಅಂತ ಈ ಸುಭಾಷಿತದಲ್ಲಿ ತಿಳಿಸಿದ್ದಾರೆ ಈ ಶ್ಲೋಕದ ತಾತ್ಪರ್ಯ ತಮಗೆಲ್ಲ ಅರ್ಥ ಆಗಿದೆ ಅಲ್ವ ಮಕ್ಕಳೇ ಮೂರ್ಖನಿಗೆ ಔಷಧಿಯೂ ಇಲ್ಲ ಇದನ್ನು ನೀತಿ ಶತಕ ಭರ್ತೃಹರಿ ಬರೆದಿರುವಂತಹ ನೀತಿ ಶತಕದಿಂದ ಆರಿಸಿರುವಂಥದ್ದು ಈ ಮಾತುಗಳು ಪ್ರತಿಯೊಂದೂ ಕೂಡ ಸತ್ಯವೇ ಮಕ್ಕಳೇ ಹಾಗಾಗಿ ಈ ಸುಭಾಷಿತಗಳು ಬಹಳ ಬಹಳ ಲೋಕದ ಅನುಭವದ ಮಾತೇ ಈ ಸುಭಾಷಿತಗಳಾಗಿವೆ ಹಾಗಾಗಿ ಇವುಗಳನ್ನೆಲ್ಲ ಈ ಮೌಲ್ಯಗಳನ್ನೆಲ್ಲ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಪ್ರತಿಯೊಂದು ಸುಭಾಷಿತದಲ್ಲೂ ನೀವು ಒಂದಲ್ಲ ಒಂದು ವಿಚಾರವನ್ನು ಮೌಲ್ಯವನ್ನು ತಿಳ್ಕೊತೀರಾ ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ನೀವೆಲ್ಲರೂ ಕೂಡ ಈ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥಕೊಳ್ಳಬೇಕು ಪ್ರತಿಯೊಬ್ಬ ಮಾನವನೂ ಕೂಡ ಈ ಸುಭಾಷಿತದ ಮೌಲ್ಯಗಳನ್ನು ತಿಳಿಯುವುದು ಬಹಳ ಬಹಳ ಮುಖ್ಯ ಅದರಂತೆ ನಡೆಯುವುದು ಕೂಡ ಅಷ್ಟೇ ಮುಖ್ಯ ಈ ಸೂಕ್ತಿ ಕುಸುಮಾನಿ ಸಂಸ್ಕೃತ ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರುವಂತಹ ಈ ಒಂಬತ್ತನೇ ಪಾಠವಾದಂತಹ ಸೂಕ್ತಿ ಕುಸುಮಾನಿಯಲ್ಲಿರುವಂತಹ ಹತ್ತು ಶ್ಲೋಕಗಳು ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ ಈ ಸೂಕ್ತಿ ಕುಸುಮಾನಿ ಎಂಬ ಪಾಠದಿಂದ ನಿಮಗೆ ಒಟ್ಟು ಐದು ಅಂಕಗಳ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ ಅಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆ ಬರುತ್ತೆ ಎರಡು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅದಲ್ಲದೆ ಶ್ಲೋಕಗಳನ್ನು ಕೊಟ್ಟು ತಾತ್ಪರ್ಯವನ್ನು ಬರೆಯಲಿಕ್ಕೆ ಕೊಡ್ತಾರೆ ಆ ಶ್ಲೋಕಗಳು ಯಾವ್ಯಾವುದು ತಾತ್ಪರ್ಯಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಮತ್ತು ಏಳನೇ ಶ್ಲೋಕಗಳ ತಾತ್ಪರ್ಯವನ್ನು ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಕೊಡ್ತಾರೆ ಇದನ್ನು ನೀವು ಸಂಸ್ಕೃತದಲ್ಲಿ ಏನು ಬರೆಯೋಲ್ಲ ಮಕ್ಕಳೇ ಇದನ್ನು ನೀವು ಬರೆಯೋದು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಬರೀತೀರ ನೀವು ಇಲ್ಲಿ ಯಾವುದೇ ಶ್ಲೋಕಗಳನ್ನು ಕಂಠಪಾಠ ಮಾಡುವಂತಹ ಅಗತ್ಯವಿಲ್ಲ ಪರೀಕ್ಷಾ ಉದ್ದೇಶದಿಂದ ಆದರೆ ನೀವು ಸುಭಾಷಿತಗಳನ್ನು ಕಲಿಯುವ ಉದ್ದೇಶದಿಂದ ಕಂಠಪಾಠ ಮಾಡಿದ್ರೆ ನಿಮಗೆ ಯಾವತ್ತೂ ಕೂಡ ಇದು ನೆನಪಿನಲ್ಲಿರುತ್ತೆ ಮಕ್ಕಳೇ ಹಾಗಾಗಿ ಈ ಸೂಕ್ತಿ ಕುಸುಮಾನಿ ಎಂಬ ಈ ಒಂಬತ್ತನೇ ಪಾಠವನ್ನು ಇಂದು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳನ್ನು ನೋಡೋಣ ಮಕ್ಕಳೇ ಅಲ್ಲಿಯವರೆಗೂ ಧನ್ಯವಾದ ಶುಭ